ನಮಸ್ಕಾರ. ವಾರ ಭವಿಷ್ಯ ದಿನಾಂಕ 10 ಮಾರ್ಚ್ 2019 16 ಮಾರ್ಚ್ 2019 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ರಾಶಿ ಫಲಗಳು ಈ ರೀತಿಯಾಗಿವೆ. ಮಹೇಶ ರಾಶಿ, ಆಗಾಗ ಹಿರಿಯರಿಗೆ ದೇಹಾಲಾಸ್ಯ ಕಾಡುತ್ತದೆ. ಅಧಿಕಾರಿಗಳ ಅವಕೃಪೆ ವೃತ್ತಿರಂಗದಲ್ಲಿ ಅನುಭವಕ್ಕೆ ಬರೋದ್ರಿಂದ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಇರದೆ ನಿರಾಶೆ ತರಲಿದೆ. ಮಹಿಳೆಯರು ಆಗಾಗ ಮಾನಸಿಕ ಖಿನ್ನತೆಯನ್ನು ಅನುಭವಿಸುವ ಸಮಯ ಇದು. ತಾಳ್ಮೆ ಸಮಾಧಾನದಿಂದ ವ್ಯವಹರಿಸಿ. ಕೋರ್ಟು ಕಚೇರಿಗಳ ಸುತ್ತಾಟದಿಂದ ಅನವಶ್ಯಕ ಧನವ್ಯಯವಾಗುತ್ತದೆ. ಕೃಷಿ ಕಾರ್ಯಗಳು ಅಡೆತಡೆಗಳಿಂದ ಮುಂದುವರಿಯಲಿವೆ. ಸಾಂಸಾರಿಕವಾಗಿ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಶುಭವಾರಗಳು ಸೋಮವಾರ, ಗುರುವಾರ, ಶನಿವಾರ. ವೃಷಭ ರಾಶಿ, ಹಂತ ಹಂತವಾಗಿ ತೋರಿ ಬರುವ ವೃದ್ಧಿಯಿಂದ ಉತ್ಸಾಹಶೀಲರಾಗಿ ಮುಂದುವರಿಯಲಿದ್ದೀರಿ. ಆರೋಗ್ಯ ಭಾಗ್ಯ ಕೂಡ ಸುಧಾರಿಸಲಿದೆ. ಶೃಂಗಾರ ಉಪಕರಣಗಳ ಮಾರಾಟಗಾರರಿಗೆ ಆದಾಯ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಸದ್ಯದಲ್ಲಿ ಶುಭ ಮಂಗಳ ಕಾರ್ಯಗಳು ಮುನ್ಸೂಚನೆ ಲಭಿಸುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಲ್ಲದಿದ್ದರೂ ತೃಪ್ತಿದಾಯಕ ಫಲಿತಾಂಶ ಸಿಗುತ್ತದೆ. ರಾಜಕೀಯದಲ್ಲಿ ಮುನ್ನಡೆ ಇದ್ದರೂ ಷಡ್ಯಂತ್ರಕ್ಕೆ ಬಲಿಯಾಗುವ ಪ್ರಸಂಗ ಬರುತ್ತದೆ. ಸಾಂಸಾರಿಕವಾಗಿ ನೆಮ್ಮದಿಯಿಂದ ಸಮಾಧಾನ ಸಿಗುತ್ತದೆ. ಶುಭವಾರಗಳು ಮಂಗಳವಾರ, ಬುಧವಾರ, ಶುಕ್ರವಾರ. ಮಿಥುನ ರಾಶಿ, ಮಿಶ್ರ ಫಲವನ್ನು ಅನುಭವಿಸುತ್ತೀರಿ. ಆದಾಯ ಉತ್ತಮ ಇದ್ದರೂ ನಿರೀಕ್ಷಿತ ಖರ್ಚು ವೆಚ್ಚಗಳಿಂದಾಗಿ ಅಸಂತುಷ್ಟರಾಗುತ್ತೀರಿ. ಶುಭ ಮಂಗಳ ಕಾರ್ಯಗಳು ಎಣಿಸಿರುವಂತೆ ನಡೆದು ಹೋಗಲಿವೆ. ಯುವಕ ಯುವತಿಯರಿಗೆ ಪ್ರಣಯ ಭಂಗ ಕಳವಳಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳ ನಿರೀಕ್ಷೆ ಹೇಳಿದ ರೀತಿಯಲ್ಲಿ ತೋರಿ ಬರಲು ಸಾಧ್ಯವಾಗುವುದಿಲ್ಲ. ಮಹಿಳೆಯರಿಗೆ ಆಗಾಗ ಆತ್ಮವಿಶ್ವಾಸದ ಅಭಾವ ಕಂಡುಬರುತ್ತದೆ. ನೌಕರ ವರ್ಗಕ್ಕೆ ಉದ್ಯೋಗದಲ್ಲಿ ಮುನ್ನಡೆ ಇದ್ದರೂ ಕಿರಿಕಿರಿ ತಪ್ಪುವುದಿಲ್ಲ. ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗದಿರಿ. ಶುಭವಾರಗಳು ಬುಧವಾರ, ಗುರುವಾರ ಹಾಗೂ ಶನಿವಾರ. ಕಟಕ ರಾಶಿ, ವೃತ್ತಿರಂಗದಲ್ಲಿ ಹೆಚ್ಚಿನ ಎಚ್ಚರ ಇರಲಿ. ಹೆತ್ತವರಿಗೆ ಮಕ್ಕಳ ಉತ್ತಮ ಫಲಿತಾಂಶ ಮುದ ನೀಡುತ್ತದೆ. ದೂರ ಸಂಚಾರದಲ್ಲಿ ವಾಹನ ಆಘಾತದ ಸಾಧ್ಯತೆಗಳಿವೆ. ಪ್ರತಿಕೂಲನಾದ ರಾಹುವಿನಿಂದ ಗುಹ್ಯ ರೋಗಗಳು, ಚರ್ಮ ರೋಗಗಳು ಕಾಡುತ್ತವೆ. ಕೌಟುಂಬಿಕವಾಗಿ ಸದಸ್ಯರೊಡನೆ ಮನಸ್ತಾಪಕ್ಕೆ ಕಾರಣರಾಗದಂತೆ ಕಾಳಜಿ ವಹಿಸುವುದು ಅಗತ್ಯ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಆಗಾಗ ಹಿನ್ನಡೆ ಗೋಚರಿಕೆ ಬರುತ್ತದೆ. ಧರ್ಮಪತ್ನಿಯ ಸೂಕ್ತ ಸಲಹೆ ಪಾಲಿಸಿರಿ. ಸಹಕಾರಕ್ಕೆ ಸ್ಪಂದಿಸಬೇಕಾಗುತ್ತೆ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಿದ್ದು ಶುಭವಾರಗಳು ಇವರಿಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ. ಇನ್ನು ಮುಂದಿನ ರಾಶಿ ಸಿಂಹ, ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಆಗಾಗ ವಾಹನ ಯಂತ್ರಗಳ ರಿಪೇರಿಗಾಗಿ ಧನ ವ್ಯಯವಾಗುತ್ತದೆ. ಹೋಟೆಲ್, ಕೈಗಾರಿಕಾ ಉದ್ಯಮಗಳಲ್ಲಿ ಕೆಲಸಗಾರರ ಕೊರತೆ ಹಾಗೂ ಕಿರಿಕಿರಿ ದಿನನಿತ್ಯದ ಮಾತಾಗುತ್ತದೆ. ಅವಿವಾಹಿತರ ಕನಸು ನನಸಾಗಬಹುದು. ಪ್ರಯತ್ನ ಬಲ ನಿಮ್ಮದು, ದೈವ ಇಚ್ಛೆ ಭಗವಂತನದು. ಉದ್ಯೋಗ ರಂಗದಲ್ಲಿ ಅಧಿಕಾರಿ ವರ್ಗದವರ ಅವಕೃಪೆ ತೋರಿ ಬರಬಹುದು. ಕೌಟುಂಬಿಕರೊಡನೆ ಮಾತಿನಿಂದ ಅನಗತ್ಯ ಘರ್ಷಣೆಯಾಗುತ್ತದೆ. ಜಾಗ್ರತೆಯಿಂದ ವ್ಯವಹರಿಸಿ. ಶುಭವಾರಗಳು ಸೋಮವಾರ, ಶುಕ್ರವಾರ ಹಾಗೂ ಭಾನುವಾರ. ಕನ್ಯಾ ರಾಶಿ, ಆಗಾಗ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸಂದರ್ಭ ಒದಗಿ ಬರುತ್ತದೆ. ಸಾಂಸಾರಿಕ ಸುಖ ಸಂತೋಷಗಳನ್ನು ಅನುಭವಿಸುತ್ತೀರಿ. ಗೃಹದಲ್ಲಿ ಶುಭ ಮಂಗಳ ಕಾರ್ಯದ ತಯಾರಿ ನಡೆಯುತ್ತದೆ. ಹಲವು ರೀತಿಯ ಆದಾಯದ ಮೂಲಗಳು ಗೋಚರಕ್ಕೆ ಬರುತ್ತವೆ. ರಾಜಕೀಯ ವರ್ಗದವರಿಗೆ ಅಧಿಕಾರದ ಕುರ್ಚಿ ಸಿಗಲಿದೆ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಗತಿ ಕಾಣಿಸಿಕೊಳ್ಳುತ್ತದೆ. ಚಿನ್ನ, ಬೆಳ್ಳಿ, ಕಬ್ಬಿಣ ವ್ಯವಹಾರಗಳು ಆದಾಯವನ್ನು ವೃದ್ಧಿಸುತ್ತವೆ. ಧಾರ್ಮಿಕ ಕಾರ್ಯಗಳಿಂದ ಪುಣ್ಯ ಸಂಪಾದನೆ ಕೂಡ ಆಗುತ್ತದೆ. ವಾರಾಂತ್ಯ ಶುಭವಾರ್ತೆಯನ್ನು ಕೇಳುತ್ತೀರಿ. ಗುರುವಾರ, ಶುಕ್ರವಾರ, ಶನಿವಾರ ಶುಭವಾರಗಳು. ಮುಂದಿನ ರಾಶಿ ತುಲಾ, ಸದ್ಯದಲ್ಲಿ ಯಶಸ್ಸಿನ ಪಥ ನಿಮ್ಮದಾಗಲಿದೆ. ಎಲ್ಲಾ ವರ್ಗದವರಿಗೆ ಹೆಚ್ಚಿನ ಆದಾಯ ತರುವಂತಹ ಸಮಯ ಇದು. ನಾನಾ ರೀತಿಯಲ್ಲಿ ಅನಿರೀಕ್ಷಿತ ಧನಾಗಮನದಿಂದ ಕಾರ್ಯಸಿದ್ಧಿಯಾಗುತ್ತದೆ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಖಂಡರಿಗೆ ಸ್ಥಾನಮಾನ ಗೌರವ ಲಭಿಸುತ್ತದೆ. ಗೃಹ ನಿರ್ಮಾಣ, ಶುಭ ಕಾರ್ಯಗಳ ಚಿಂತನೆಗೆ ಇದು ಸಕಾಲ. ಅಧ್ಯಾಪನ, ಪುರೋಹಿತ್ಯ, ಅರ್ಚಕ ವೃತ್ತಿಯವರಿಗೆ ಸಂತೃಪ್ತಿ ಸಿಗಲಿದೆ. ಕ್ರಯ ವಿಕ್ರಯಗಳಲ್ಲಿ ಲಾಭಾಂಶ ಹೆಚ್ಚಾಗುತ್ತದೆ. ದೂರ ಸಂಚಾರದಲ್ಲಿ ಸಣ್ಣ ಪುಟ್ಟ ಪತನಾಘಾತದ ಭಯ ಇದೆ. ಸೋಮ, ಶನಿ ಹಾಗೂ ಭಾನುವಾರಗಳು ಇವರಿಗೆ ಶುಭವಾರಗಳು. ವೃಶ್ಚಿಕ ರಾಶಿ, ದಿನದಿಂದ ದಿನಕ್ಕೆ ಹೆಚ್ಚಿನ ಖರ್ಚು ವೆಚ್ಚ, ಆಗಾಗ ಕೈಕೊಡುವ ಆರೋಗ್ಯಗಳಿಂದ ಜರ್ಜರಿತರಾಗುತ್ತೀರಿ. ಮಿತ್ರರೇ, ಪರಮಶತ್ರುಗಳಾಗುವ ಸಾಧ್ಯತೆಗಳಿವೆ. ಎಚ್ಚರ ವಹಿಸಿ. ಸಂಬಂಧಿಕರೇ ನಿಮ್ಮ ವಿಶ್ವಾಸಘಾತ ಮಾಡಬಹುದು. ಗೃಹ ಉದ್ಯಮಗಳಿಗೆ, ಕೆಲಸ ಕಾರ್ಯಗಳಿಗೆ ತ್ವರಿತವಾಗಿ ಮುಗಿಸುವ ಪ್ರಸಂಗಗಳು ಕಂಡುಬಂದಾವು. ವ್ಯಾಪಾರ ವ್ಯವಹಾರಗಳು ಕುಂಟುತ್ತಾ ನಡೆಯುತ್ತವೆ. ಅನಗತ್ಯವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ತೊಳಲಾಡುವ ಸಾಧ್ಯತೆಗಳು ಇವೆ. ತಾಳ್ಮೆ ಸಮಾಧಾನ ನಿಮ್ಮನ್ನು ಕಾಪಾಡುತ್ತದೆ. ದೇವಸ್ಥಾನ, ಮನೆ, ಮಂದಿರಕ್ಕೆ ಖರ್ಚು ಬರಬಹುದು. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಧನುರಾಶಿ, ನಾನಾ ರೀತಿಯಲ್ಲಿ ಅಧಿಕ ವ್ಯಯಗಳಿದ್ದರೂ ಧನಾಗಮನ ಇದ್ದೇ ಇರುತ್ತದೆ. ವೃತ್ತಿರಂಗದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಮುನ್ನಡೆ ಶತ್ರುಗಳ ಅಸೂಯೆಗೆ ಕಾರಣವಾಗಬಹುದು. ರಾಹು ಶನಿಯೋಗದಿಂದ ಆಗಾಗ ಸಂಚಾರ, ಅನಾರೋಗ್ಯ, ನರ ಸಂಬಂಧಿ ತೊಂದರೆಗಳು ಕಂಡುಬಂದರೂ ಹಲವಾರು ಮಹತ್ವದ ಕೆಲಸ ಕಾರ್ಯಗಳು ನಾಂದಿ ಹಾಡಲಿವೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳ ಚಿಂತನೆ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಬಹುದಿನಗಳ ಬಳಿಕ ಉದ್ಯೋಗ ಲಾಭ ಇದೆ. ಶುಭವಾರಗಳು ಮಂಗಳ, ಬುಧವಾರ ಹಾಗೂ ಗುರುವಾರ. ಮುಂದಿನ ರಾಶಿ ಮಕರ, ಈಗ ಗುರುವಿನ ಕರುಣಾ ಕಟಾಕ್ಷದ ಬಲ ಸಂಪೂರ್ಣವಾಗಿದೆ. ತಾತ್ಕಾಲಿಕವಾಗಿ ತೋರಿ ಬರುವ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಸಂತೋಷ ತರುವ ಸಮಯ ಆಗುತ್ತದೆ. ಉದ್ಯೋಗದಲ್ಲಿ ಪಲ್ಲಟದ ಸಾಧ್ಯತೆಗಳು ಇವೆ. ರಾಜಕೀಯ ವರ್ಗದವರಿಗೆ ಸ್ಥಾನಮಾನ ಗೌರವಗಳು ಲಭಿಸುತ್ತವೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಮರುಹುಟ್ಟು, ಹಳೆಯ ಪದಾರ್ಥಗಳು, ಚರ್ಮ, ಹಲ್ಲು, ಎಣ್ಣೆ ಇತ್ಯಾದಿಗಳಿಗೆ ಅಧಿಕ ಲಾಭ. ಲೋಹ ವ್ಯಾಪಾರಗಳಿಗೆ ವಿಶ್ರಾಂತಿ ಇರೋದಿಲ್ಲ. ಪುರೋಹಿತ, ಅರ್ಚಕ ವರ್ಗದವರಿಗೆ ಸಂತೋಷ ತರುವ ಸಮಯ ಇದು. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ. ಕುಂಭರಾಶಿ, ಆಗಾಗ ತಾಪತ್ರಯಗಳೇ ತೋರಿ ಬಂದ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಸರಿಯಾಗಿಟ್ಟುಕೊಳ್ಳಿ. ಮಡದಿಯ ಮನಸ್ಸು ಕಷ್ಟದಾಯಕ, ಋಣಬಾಧೆ ಆಗಾಗ ಪರಿಹರಿಸಬೇಕಾಗುತ್ತೆ. ಕೌಟುಂಬಿಕ ಸಂಬಂಧ ವಾದ ವಿವಾದಗಳು ತೋರಿ ಬರುತ್ತವೆ. ವಾಹನ ಯಂತ್ರ ರಿಪೇರಿಗಾಗಿ ಖರ್ಚು ಬರಬಹುದು. ದೇಹ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಅವಮಾನ ಪ್ರಸಂಗ ತೋರಿ ಬರುತ್ತದೆ. ಅರ್ಚಕ ಪೌರೋಹಿತ್ಯದವರಿಗೆ ಇದು ಹಿತದ ಸಮಯವಲ್ಲ. ಮನೆಯಲ್ಲಿ ಕಳ್ಳಕಾಕರರ ಭೀತಿ ತರುತ್ತದೆ. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಇನ್ನು ಕೊನೆಯದಾಗಿ ಮೀನರಾಶಿ, ನಾನಾ ರೀತಿಯಲ್ಲಿ ಆದಾಯದ ಮೂಲಗಳು ಸೊರಗುವ ಸಾಧ್ಯತೆಗಳು ತೋರು ಬರುತ್ತವೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ದ್ವಂದ್ವ ಮನಸ್ಸು ಕಾರ್ಯಾನುಕೂಲಕ್ಕೆ ವಿಳಂಬ ತರುತ್ತದೆ. ದೂರ ಸಂಚಾರದಲ್ಲಿ ಅಪಘಾತದ ಭೀತಿ ಇದೆ. ಹಾಗೆಯೇ ಆರೋಗ್ಯ ಭಾಗ್ಯವನ್ನು ಗಮನಿಸುತ್ತಾ ಇರಬೇಕು. ವಿದ್ಯಾರ್ಥಿಗಳಿಗೆ ಸಾಹಸದಿಂದ
ಪ್ರಯತ್ನದಿಂದ ರಿಪೀಟ್. ವಿದ್ಯಾರ್ಥಿಗಳಿಗೆ ಸಹವಾಸದಿಂದ ವಿದ್ಯಾಭಂಗವಾದೀತು. ಅವಿವಾಹಿತರ ಪ್ರಯತ್ನ ಬಲ ಫಲಿಸಲಿದೆ. ವಿದೇಶಿ ಪ್ರಯಾಣಗಳಿಗೆ ಅವಕಾಶ ದೊರಕುತ್ತದೆ. ವಿದ್ಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ವಂಚನೆಗೆ ಆಸ್ಪದ ಇರುತ್ತದೆ. ಸಾರ್ವಜನಿಕ ಸೇವೆಯವರಿಗೆ ಅಪವಾದ ಭೀತಿ ತಪ್ಪುವುದಿಲ್ಲ. ಶುಭವಾರಗಳು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. Thank you.